ನಮಸ್ಕಾರ ಸ್ನೇಹಿತರೆ. ಮನುಷ್ಯನ ಬದುಕಿನ ಬಹಳ ದೊಡ್ಡ ನೆಗೆಟಿವ್ ಎನರ್ಜಿ ಅಂತಂದರೆ ಅನುಮಾನ, ಸಸ್ಪಿಷನ್ ಮತ್ತು ಡೌಟ್. ಇದು ಬೇರೆ ಬೇರೆ ಸ್ವರೂಪದ ಮನುಷ್ಯನ ಮನಸ್ಸನ್ನು ಹಾಳು ಮಾಡುವಂತಹ ಮತ್ತು ಮನುಷ್ಯನ ಮನಸ್ಸಿನ ನೆಮ್ಮದಿಯನ್ನು ನಾಶ ಮಾಡುವಂಥ ಒಂದು ದೊಡ್ಡ ನೆಗೆಟಿವ್ ಎನರ್ಜಿ. ಶೇಕ್ಸ್ಪಿಯರ್ ತನ್ನ ಒಂದು ನಾಟಕದಲ್ಲಿ ಒಥೆಲೋ ಅನ್ನುವಂಥ ನಾಟಕದಲ್ಲಿ ಹೇಗೆ ಅನುಮಾನ, ಸಸ್ಪಿಷನ್, ಡೌಟ್ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆಗ್ತದೆ ಅನ್ನೋದನ್ನು ಹೇಳ್ತಾನೆ. ಇಡೀ ಕಥೆಯ ಸ್ವರೂಪ ಎಷ್ಟೇ, ಒಬ್ಬ ಬಿಳಿಯ ಮನುಷ್ಯನ ಹತ್ತಿರ ಇದ್ದ ಕರ್ಚೀಫು ಹೇಗೋ ಕುತಂತ್ರದಿಂದ ತನ್ನ ಹೆಂಡತಿ ಹತ್ರ ಬರ್ತದೆ. ಈ ಸಂದರ್ಭವನ್ನು ಬಳಸ್ಕೊಂಡಂಥ ಒಬ್ಬ ವಿಲನ್ ಅವನು ಹೇಳ್ತಾನೆ, ನಿನ್ನ ಹೆಂಡತಿಗೂ ಮತ್ತು ಅವನಿಗೂ ಸಂಬಂಧ ಇದೆ. ಇದು ಅನುಮಾನ ಎರಡು ರೀತಿಯಿಂದ. ಒಂದು, ನಾವೇ ನಮ್ಮ ಮನಸ್ಸಿನಲ್ಲಿ ಅನುಮಾನದ ಹುಳವನ್ನು ಬಿಟ್ಕೊಳ್ಳೋದು. ಇನ್ನೊಂದು, ಅನುಮಾನದ ಬೀಜವನ್ನು ಬೇರೆಯವರು ಬಿತ್ತೋದು. ಬೀಜವನ್ನು ಬಿತ್ತಿಸಿಕೊಳ್ಳೋದು, ಹುಳ ಬಿಟ್ಕೊಳ್ಳೋದು, ಎರಡೂ ಅಪಾಯ ಅನ್ನೋದಕ್ಕೆ ಈ ಶೇಕ್ಸ್ಪಿಯರ್ನ ಒಥೆಲೋ ನಾಟಕ ದೊಡ್ಡ ಉದಾಹರಣೆಯಾಗಿ ನಿಲ್ತದೆ. ಅವನು ಯಾವಾಗ ನಿನ್ನ ಹೆಂಡತಿಗೂ ಮತ್ತು ಆ ಮನುಷ್ಯನಿಗೂ ಸಂಬಂಧ ಇದೆ ಅಂತ ಹೇಳಿದ ತಕ್ಷಣ ಅವನೊಂದು ಪುರಾವೆಯನ್ನು ಕೇಳ್ತಾನೆ, ಸಾಕ್ಷಿ ಕೇಳ್ತಾನೆ. ಆಗ ಅವನು ಅದನ್ನೇ ಮೊದಲೇ ಊಹಿಸಿ ಆ ಕರ್ಚೀಫ್ ಇವನ ಹೆಂಡತಿ ಹತ್ರ ಬೇರೆ ವ್ಯಕ್ತಿಯ ಮೂಲಕ ಬರೋ ಹಾಗೆ ಮಾಡಿರ್ತಾನೆ. ಅಷ್ಟಕ್ಕೆ ಒಥೆಲೋ ತನ್ನ ಹೆಂಡತಿ ಡೆಸ್ಡಿಮೋನಾಳನ್ನು ಸಂಶಯದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಾಕ್ಷಿ ಬೇರೆ ಸಿಗುತ್ತೆ. ಇನ್ನೊಂದು ಬಲವಾದ ಕಾರಣ ಏನು ಇಲ್ಲಿ ಅಂತಂದರೆ, ಇವನು ಬ್ಲ್ಯಾಕ್ ನಿಗ್ರೋ ಆಗಿರ್ತಾನೆ, ಅವಳು ಬಿಳಿಯ ಸುಂದರಿಯಾಗಿರ್ತಾಳೆ. ಹೀಗೆ ತನ್ನ ವೈಯಕ್ತಿಕ ಒಂದು ಬ್ಲ್ಯಾಕ್ನೆಸ್ಸನ್ನು ಕೂಡ ಅವನು ಅನುಮಾನದ ಹುಳವಾಗಿ ಬಿಟ್ಕೊಳ್ತಾನೆ. ಇನ್ನೊಂದು, ಹೊರಗಿನಿಂದ ಬಿತ್ತಿದ ಬೀಜ ಎರಡೂ ಸೇರಿ ಆ ಡೆಸ್ಟಿಮೋನಾಳ ಸಾವಿಗೆ, ಡೆಸ್ಟಿಮೋನಾಳ ಅಂತ್ಯಕ್ಕೆ ಕಾರಣ ಆಗ್ತದೆ. ಬಿಡಿ, ಅದು ಶೇಕ್ಸ್ಪಿಯರ್ನ ಕಾಲಘಟ್ಟ ಆಯಿತು. ಇವತ್ತು ನಾವು ನಮ್ಮ ವೃತ್ತಿ ಬದುಕಿನಲ್ಲಿ, ವೈಯಕ್ತಿಕ ಬದುಕಿನಲ್ಲಿ ನಾವು ಈ ಸಂಶಯ ಅನ್ನೋದನ್ನು ಹುಳದ ರೂಪದಲ್ಲಿ ಆಗಲಿ ಅಥವಾ ಬೀಜದ ರೂಪದಲ್ಲೇ ಆಗಿ ಬಿತ್ತಿಸ್ಕೊಂಡ್ರೆ ನಮ್ಮ ಬದುಕು ನರಕ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಹೇಳ್ತಾರೆ, ಇಲ್ಲ, ನಮ್ಮ ಲೈಫ್ನಲ್ಲಿ ಎಲ್ಲವನ್ನೂ ನಾವು ತಕ್ಷಣಕ್ಕೆ ನಂಬೋಕ್ಕಾಗಲ್ಲ. ವಿ ಶುಡ್ ಟೇಕ್ ಆಲ್ವೇಸ್ ಎ ಚಾನ್ಸ್. ದ್ಯಾಟ್ ಇಸ್ ಕಾಲ್ಡ್ ಎಸ್ ಎ ಬೆನಿಫಿಟ್ ಆಫ್ ಡೌಟ್. ಬೆನಿಫಿಟ್ ಆಫ್ ಡೌಟ್ ಈಸ್ ಡಿಫ್ರೆಂಟ್, ಬಟ್ ಸಸ್ಪಿಷನ್ ಈಸ್ ಡಿಫ್ರೆಂಟ್. ನಮ್ಮ ಇತ್ತೀಚಿನ ಅನೇಕ ಯುವಕರ ಕಥೆಗಳನ್ನು, ITBT ಯುವಕರ ಕಥೆಗಳಲ್ಲಿ ಡೈವರ್ಸ್ಗೆ ಮುಖ್ಯ ಕಾರಣ ಈ ಅನುಮಾನ. ಅದು ಬೇರೆಯವರು ಬಿತ್ತಿದ್ದಿರ್ಬೋದು ಅಥವಾ ಇವರೇ ಬಿಟ್ಕೊಂಡು ಹುಳ ಇರ್ಬೋದು. ಅದು ಏನು ಮಾಡ್ತದೆ ಅಂದರೆ ಮನುಷ್ಯನಲ್ಲಿ ವಿನಾಕಾರಣ ಒಂದು ವಿನಾಶಕ್ಕೆ ಕಾರಣ ಆಗ್ತದೆ. ನಾವು ಆ ರೀತಿ ಅನುಮಾನಗಳು ಬಂದಾಗ, ಸಂಶಯ ಬಂದಾಗ ಪರಸ್ಪರ ಕುಳಿತು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನ ಪರಿಹರಿಸಬೇಕು ವಿನಃ ಆ ಹೆಂಡತಿಯ ಮೇಲೆ, ಸ್ನೇಹಿತರ ಮೇಲೆ ನಾವೇ ಪತ್ತೆದಾರಿಕೆ ಮತ್ತು CID ಮಾಡಲಿಕ್ಕೆ ಹೋದರೆ ಅದು ಬೇರೆಯವ್ರಿಗೆ ಅಕಸ್ಮಾತ್ ಗೊತ್ತಾದರೆ ಇನ್ನೂ ಹೆಚ್ಚು ಅನಾಹುತವನ್ನು ಮಾಡ್ತದೆ. ವೈಯಕ್ತಿಕವಾಗಿ ನಾವು ಯಾವ ವ್ಯಕ್ತಿಯ ಮೇಲೆ ಸಂಶಯ ಪಡ್ತೀವಲ್ಲ, ಆ ವ್ಯಕ್ತಿಯ ಸತ್ಯವನ್ನು ಪತ್ತೆ ಹಚ್ಚುವ ನೆಪದಲ್ಲಿ ನಾವು ನಮ್ಮ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಾ ಹೋಗ್ತೇವೆ. ನಮ್ಮ ವಿನಾಶ ಪ್ರಾರಂಭ ಆಗ್ತದೆ. ಆ ವಿಷಬೀಜ ಇದೆಯಲ್ಲ, ಆ ಅನುಮಾನವೆಂಬ ವಿಷಬೀಜ ಒಂದು ಸಲ ನಮ್ಮ ಮೈಯನ್ನು ಹೊಕ್ಕರೆ ಅದು ಒಳಗೆ ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತದೆ, ಮತ್ತೊಬ್ಬ ವ್ಯಕ್ತಿಯ ಬದುಕನ್ನು ಕೂಡ ಅಷ್ಟೇ ಹಾಳು ಮಾಡ್ತದೆ. ಹಾಗೆ ಕೆಲವು ಜನ ನೆಗೆಟಿವ್ ಎನರ್ಜಿಗಳಿಗೆ ಏನು ಗುಣ ಇರ್ತದೆ ಅಂದರೆ, ಸುಮ್ಮನೆ ಒಂದು ಅನುಮಾನದ ಬೀಜವನ್ನು ಬಿತ್ತೋದು, ಅದು ಫಲ ಕೊಟ್ಟರೆ ಅವರಿಗೊಂಥರ ಖುಷಿ. ಅವರಿಗೆ ಮೋಟಿವ್ಲೆಸ್ ಎನಿಮಿಟಿ ಅಂತ ಕರೀತಾರೆ, ಯಾವುದೇ ಉದ್ದೇಶ ಇಲ್ಲದೆ ಅನುಮಾನದ ವಿಷ ಬೀಜವನ್ನು ಬಿತ್ತೋರು. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ವೈಯಕ್ತಿಕ, ವೃತ್ತಿ, ಸಾಮಾಜಿಕ ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾರಾದರೂ ಹಾಗೆ ಸಂಶಯದ ಬೀಜವನ್ನು ಬಿತ್ತಬೇಕಾದ್ರೆ ಬಿತ್ತಲಿಕ್ಕೆ ಫಲವತ್ತಾದ ಭೂಮಿ ನಾವಾಗಬಾರ್ದು. ನಮ್ಮ ಜೊತೆಗಿರುವಂಥ ಹೆಂಡತಿ, ಮಕ್ಕಳು, ಸ್ನೇಹಿತರು ಇವರನ್ನು ವಿನಾಕಾರಣ ಸಂಶಯಿಸುವಂತಹ ಗುಣಧರ್ಮವನ್ನು, ಆ ಒಂದು ಹುಳವನ್ನು ನಾವು ಬಿಟ್ಕೋಬಾರ್ದು. ಅವರನ್ನು ವಿಶ್ವಾಸಕ್ಕೆ ತಗೋಬೇಕು, ಪರಸ್ಪರ ಚರ್ಚೆ ಮಾಡಬೇಕು, ಮಾತಾಡಬೇಕು. ಅವರಿಗೆ ನೀವು ಅದರಲ್ಲೂ ಇನ್ನೂ ದೊಡ್ಡ ಅಪಾಯ ಅಂದರೆ, ನಾವು ಅವರನ್ನು ಅನುಮಾನದಿಂದ, ಸಂಶಯದಿಂದ ನೋಡ್ತೀವಿ ಅಂತ ಗೊತ್ತಾದರೆ ಅವರ ಮನಸ್ಸು ಇಷ್ಟು ವ್ಯಗ್ರವಾಗಿ ಹೋಗ್ತದೆ. ಇವನ ಅನುಮಾನ, ಇವನ ಸಂಶಯ ಸತ್ಯ ಯಾಕಾಗಬಾರ್ದು ಅನ್ನೋಷ್ಟರ ಮಟ್ಟಿಗೆ ಮನುಷ್ಯ ವ್ಯಗ್ರನಾಗಿ ಹೋಗ್ತಾನೆ. ಎಷ್ಟು ನೀವು ವಿಶ್ವಾಸವನ್ನು ತೋರಿಸ್ತೀರಿ, ಎಷ್ಟು ಪ್ರೀತಿಯನ್ನು ತೋರಿಸ್ತೀರಿ, ಎಷ್ಟು ನಂಬಿಕೆಯನ್ನು ಹೆಚ್ಚು ಮಾಡ್ಕೊಳ್ತೀರಿ, ಅದರಿಂದ ತಪ್ಪು ಮಾಡುವ ವ್ಯಕ್ತಿ ಕೂಡ ತಪ್ಪು ಮಾಡೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಆ ನಂಬಿಕೆಯನ್ನು, ಆ ವಿಶ್ವಾಸವನ್ನು ಹೆಚ್ಚು ಮಾಡ್ತಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಈ ವ್ಯಕ್ತಿಯನ್ನು ನಾನು ಸಂಶಯದಿಂದ ನೋಡಬಾರದು, ಸಂಶಯದಿಂದ ನೋಡುವ ಗುಣ ನನ್ನಿಂದ ಕಿತ್ಕೋಬೇಕು ಅನ್ನುವಂಥದ್ದನ್ನು ನಾವೇ ಸಂಕಲ್ಪ ಮಾಡಿಕೊಂಡಾಗ ಈ ಸಂಶಯ ಎಂಬ ವಿಷಬೀಜದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಮೂಲಕ ನಿವೇದನೆ ಮಾಡಿಕೊಳ್ತೇನೆ.
ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲಾ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.